ಸಾಲ ಮನ್ನಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ. ರೈತರಿಗೆ ಇದುವರೆಗೂ ಕೂಡ ಋಣಮುಕ್ತ ಪತ್ರವನ್ನ ನೀಡಿಲ್ಲ. ಇದು ದಾವಣಗೆರೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ಕಾರದ ವಿರುದ್ಧ ಟೀಕಿಸಿದಂತಹ ರೀತಿ. ಹಾಗೆ ಮತ್ತೊಂದು ವಿಚಾರ ಹೇಳಿದ್ದಾರೆ, ನಾವು ಯಾವುದೇ ಆಪರೇಷನ್ ಕಮಲವನ್ನ ಮಾಡಲ್ಲ, ಆದ್ರೆ ಶಾಸಕರೇ ಬಂದ್ರೆ ಅವರನ್ನ ಸೇರಿಸಿಕೊಂಡು ಸರ್ಕಾರವನ್ನ ರಚಿಸ್ತೀವಿ, ಯಡಿಯೂರಪ್ಪನವರನ್ನೇ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ, ಅಧಿಕಾರ ಬೇಡ ಅನ್ನೋದಕ್ಕೆ ನಾವೇನು ಸನ್ಯಾಸಿಗಳಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ದಾವಣಗೆರೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೀಗೆ ಹೇಳಿದ್ರು. ಬಹುಶಃ ಅಲ್ಲಿ ಹೊನ್ನಾಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಎಂ ಪಿ ರೇಣುಕಾಚಾರ್ಯ ಅವರು, ಪ್ರತಿಭಟನಾ ಭಾಗಕ್ಕೆ ಹೋಗಿದ್ರು ಅಥವಾ ಸ್ಥಳಕ್ಕೆ ಹೋಗಿದ್ರು ಅಂತ ಕಾಣುತ್ತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಆ ಟೈಮ್ನಲ್ಲಿ ಈ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ರು. ಜಿಂದಾಬಾದ್.